ಎಲ್ಲರಿಗೂ ನಮಸ್ಕಾರ ಕರೋನಾ ನಂತರ ರಂಗಭೂಮಿ ಚಟುವಟಿಕೆಗಳು ಬಹಳ ಕಡಿಮೆ ಆಗಿದವೆ ಅಂತಲೇ ಹೇಳಬಹುದು ನಿಮಗೂ ಹಾಗೆ ಅನಿಸ್ತಾ ಇದೆ ಅಲ್ವಾ ಒಂದು ಸಂತಸದ ಸುದ್ದಿಯೊಂದಿಗೆ ನಾವು ಇವತ್ತು ಪಿಆರ್ ಸ್ಪೆಷಲ್ ಮೂಲಕ ಬಂದಿದ್ದೀವಿ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯ ರಂಗ ಪ್ರಯೋಗ ನಡೀತಾ ಇದೆ ಹಾಗಾದ್ರೆ ಏನಿದು ಪರ್ವ ಕಾದಂಬರಿಯ ರಂಗ ಪ್ರಯೋಗ ಇದರ ಮಹತ್ವ ಏನು ಇದರ ಬಗ್ಗೆ ತಿಳಿಸಿಕೊಡಲು ರಂಗಾಯಣದ ನಿರ್ದೇಶಕರಾದ ಅದಂಡ ಕಾರ್ಯಪ್ಪ ಅವರು ನಮ್ಮ ಜೊತೆ ಇವತ್ತು ಉಪಸ್ಥಿತರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್ ನಮಸ್ಕಾರ ಮುಖ್ಯವಾಗಿ ಸರ್ ಈಗ ಮೊದಲನೇ ಪ್ರಶ್ನೆ ಏನಂದ್ರೆ ಏನಿದು ಸರ್ ಪರ್ವ ಕಾದಂಬರಿಯ ಬಗ್ಗೆ ಒಂದು ಎರಡು ಸಾಲುಗಳಲ್ಲಿ ಏನು ಪರ್ವ ಮತ್ತೆ ಇವತ್ತಿನ ಪ್ರಸ್ತುತತೆ ಏನು ಅನ್ನೋದ್ರ ಬಗ್ಗೆ ಒಂದು ತಿಳಿಸಿಕೊಡಬೇಕು ಪರ್ವ ಒಂದು ಮಹಾಯಜ್ಞ ನನ್ನ ದೃಷ್ಟಿಯಲ್ಲಿ ಸುಮಾರು 43 44 ವರ್ಷಗಳ ಹಿಂದೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೆದ ಕಾದಂಬರಿ ಸುಮಾರು 600 ಪುಟಗಳ ಸುದೀರ್ಘವಾದ ಕಾದಂಬರಿ ಇದು ಮಹಾಭಾರತದ ವ್ಯಾಸ ಬರೆದ ಮಹಾಭಾರತದ ಕಥೆಯಾದರೂ ಕೂಡ ಪರ್ವ ಭೈರಪ್ಪನವರ ಮಹಾಭಾರತ ಅಂತ ಹೇಳಬಹುದು ಅವರ ಜೊತೆಲಿ ಮಾತಾಡಿದ್ದೇವೆ ನಾವು ಅವರು ಪರ್ವ ನಾನೇಕೆ ಬರೆದೆ ಅಂತ ಒಂದು ಪುಸ್ತಕವನ್ನೇ ಪ್ರಕಟಿಸಿದ್ದಾರೆ ಅದೇ ಪುಸ್ತಕ ಸಾವಿರಾರು ಪ್ರತಿಗಳು ಖರ್ಚಾಗಿದೆ ಪರ್ವ ಬರೆದಾಗ ಬಹಳ ಚರ್ಚಿತವಾಗಿತ್ತು ಅಂದರೆ ಏನಿದು ಪರ್ವ ಅಂತ ಹೇಳೋದ್ರ ಬಗ್ಗೆ ಬಹಳ ಚರ್ಚೆ ನಡೆದಿದೆ ನಾನು ಪರ್ವವನ್ನು ಓದಿದಾಗ ನಾನು ಕಾಲೇಜು ದಿನಗಳಲ್ಲಿ ಓದಿದ್ದೆ ಪಿ ಯು ಸಿ ಏನೋ ಹೋಗ್ತಾ ಇದ್ದೆ ಆಗ ದಿನಗಳಲ್ಲಿ ಓದಿದ್ದೆ ರೋಮಾಂಚನ ಆಗಿತ್ತು ಆಗಲೇ ವಿದ್ಯಾರ್ಥಿಗಳಲ್ಲಿ ಒಂದು ಕ್ರೇಜ್ ಹುಟ್ಟಿಸಿದ ಕಾದಂಬರಿಯನ್ನು ಓದಬೇಕು ಅಂತ ಹೇಳುವಂಥ ಒಂದು ಆಸೆ ಹುಟ್ಟಿಸಿದ ಕೃತಿ ಅದು ಮಹಾಭಾರತವನ್ನು ಹೀಗೂ ನೋಡಬಹುದೇ ಅಂತ ನಮಗೆ ಅನಿಸಿದ್ದು ಉಂಟು ಉದಾಹರಣೆಗೆ ಕೃಷ್ಣ ನಮಗಲ್ಲಿ ಮಹಾಭಾರತದ ಕಥೆಯಲ್ಲಿ ದೇವರಾದರೆ ಪರ್ವ ಭೈರಪ್ಪನವರ ಕಾದಂಬರಿಯಲ್ಲಿ ಒಬ್ಬ ರಾಜಕೀಯ ನಾಯಕ ಆಗ್ತಾನೆ ಪೊಲಿಟಿಕಲ್ ಲೀಡರ್ ಮಾಡರ್ನ್ ಪೊಲಿಟಿಕಲ್ ಲೀಡರ್ ಅಂತ ಈಗ ಅದನ್ನು ಸಮೀಕರಿಸಿ ನೋಡ್ಬೋದು ಬೇಕಾದರೆ ಈಗಿನ ರಾಜಕೀಯ ಮುತ್ಸದಿ ಮೋದಿ ಇದ್ದಾರೆ ಮೋದಿಯನ್ನು ಸಮೀಕ್ಷೆ ಒಂದು ಚುನಾವಣೆಯನ್ನು ಅವರು ಹೇಗೆ ಸೋಲುವ ಚುನಾವಣೆಯನ್ನು ಗೆಲ್ಲಿಸಿಕೊಡ್ತಾರೆ ಅಂತ ಇದು ಕೂಡ ಪಾಂಡವರು ಸೋಲ್ತಾರೆ ಆದರೆ ಗೆಲ್ಲಿಸಿಕೊಡ್ತಾರೆ ಅವರು ಧರ್ಮದ ಮಾರ್ಗದಲ್ಲೇ ಗೆಲ್ಲಿಸಿಕೊಡ್ತಾರೆ ಈ ದೃಷ್ಟಿಯಲ್ಲಿ ಒಂದು ಪೊಲಿಟಿಕಲ್ ಲೀಡರ್ ಆಗಿ ಕೃಷ್ಣನ್ ನೋಡೋದು ಭೀಮನನ್ನು ಒಬ್ಬ ಮನುಷ್ಯನಾಗಿ ಚಿತ್ರಿಸೋದು ಕುಂತಿ ಮಾದ್ರಿ ಗಾಂಧಾರಿ ದ್ರೌಪದಿ ಇಂಥ ಪಾತ್ರಗಳು ಸ್ತ್ರೀ ಧ್ವನಿಯನ್ನು ಪ್ರಕಟಿಸೋದು ಮತ್ತು ಕರ್ಣ ಮುಂತಾದ ಪಾತ್ರಗಳ ಸೂತ ಧ್ವನಿ ಇದೆಯಲ್ಲ ನಿಮ್ನ ವರ್ಗದ ಧ್ವನಿ ಕೆಳವರ್ಗದ ಧ್ವನಿ ಇದೆಯಲ್ಲ ಅದನ್ನು ಭಾಳ ಪರಿಣಾಮಕಾರಿಯಾಗಿ ಈಗಿನ ಪ್ರಗತಿಪರರು ಅಂತ ಏನು ಕರೆಸ್ಕೊಳ್ತಾರೆ ಅವರು ಹೇಳೋದಕ್ಕೆ ಸಾವಿರ ಪಾಲು ಧ್ವನಿಯನ್ನು ಧ್ವನಿಸುವ ಒಂದು ಕೃತಿಯಾಗಿ ಪರ್ವ ನಮಗೆ ನಮ್ಮ ಕಣ್ಣ ಮುಂದೆ ಸಾರ್ವಕಾಲಿಕ ಕೃತಿಯಾಗಿ ಅದು ನಿಲ್ಲುತ್ತೆ ನೀವು ಹೇಳಿದ್ರೆ ಇದು ಸುಮಾರು 40-50 ವರ್ಷಗಳ ಹಿಂದೆ ಬರೆದಂಥ ಕೃತಿ ಯಾವುದೇ ಆಗಿರಲಿ ಕೃತಿಯಾಗಿರಲಿ ಚಲನಚಿತ್ರ ಆಗಿರಲಿ ಬಟ್ಟೆ ಆಗಿರಲಿ ಊಟ ಆಗಿರಲಿ ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಅವರಿ 5 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ ಈವನ್ ಪೊಲಿಟಿಕ್ಸು ಕೂಡ 10 ವರ್ಷಕ್ಕೆ ಒಂದು ಟ್ರೆಂಡ್ ಚೇಂಜ್ ಆಗುತ್ತೆ ಇದು 40 ವರ್ಷ ಆದರೂ ಅವತ್ತು ಬರೆದಿರೋ ಕಾದಂಬರಿ ಇವತ್ತಿನ ಪ್ರಸ್ತುತತೆಗೆ ಅಳವಡಿಸ್ಬೋದಾಗಿರೋವಂಥದ್ದು ಇದರಲ್ಲಿ ಹೇಗೆ ಅನಿಸುತ್ತೆ ಇದು ಸಾಧ್ಯನಾ ಈಗ ನಾವು ಶೇಕ್ಸ್ಪಿಯರ್ನ ನಾಟಕಗಳನ್ನು ಸಾರ್ವಕಾಲಿಕ ಅಂತ ಹೇಳ್ತೀವಿ ಯಾವುದೋ ಕಾಲದಲ್ಲಿ ಯಾವುದೋ ಇದರಲ್ಲಿ ಬರೆದ ಶೇಕ್ಸ್ಪಿಯರ್ನ ಮ್ಯಾಕ್ಬತ್ ಯಾವುದೋ ಕಾಲದಲ್ಲಿ ಬರೆದ ಹ್ಯಾಮ್ಲೆಟ್ ಈಗ ನಾವು ಪ್ರೊಡಕ್ಷನ್ ಮಾಡಿದಾಗ ಅದು ನಮಗೆ ಪ್ರಸ್ತುತ ಅದೇ ಥರ ಸಾರ್ವಕಾಲಿಕ ಕೃತಿ ಅಂತ ಹೇಳ್ಬೋದು ನಾವು ಪರ್ವವನ್ನು ಅಂದರೆ ಅದು ಏನೋ ಒಂದು ವರ್ಷಕ್ಕೆ ಆ ಕಾಲಘಟ್ಟಕ್ಕೆ ಆ ಜಾಯಮಾನಕ್ಕೆ ಸೀಮಿತವಾದ್ದಲ್ಲ ಇದು ಯಾವ ಕಾಲಕ್ಕೂ ಸಂದಬಲ್ಲಂಥ ಒಂದು ಸಾರ್ವಕಾಲಿಕ ಕೃತಿ ಅದಕ್ಕಾಗಿಯೇ 43 ವರ್ಷಗಳ ಹಿಂದೆ ಪರ್ವ ಬರೆದರೂ ಕೂಡ ಇವತ್ತಿನ ಪರ್ವವನ್ನು ಓದಿದಾಗ ಇದು ನಮಗೆಲ್ಲೋ ಅನ್ನಿಸ್ತಾ ಇದೆ ನಮಗೆಲ್ಲೋ ಹೇಳ್ತಾ ಇದೆ ಅಂತ ಅದಕ್ಕಾಗಿ ಅದು ಸಾರ್ವಕಾಲಿಕ ಕೃತಿ ಇಂಥ ಒಂದು ಕೃತಿಯನ್ನು ರಂಗರೂಪಕ್ಕೆ ತರಬೇಕು ಅಂತ ರಂಗಾಯಣಕ್ಕೆ ಅನಿಸಿದ್ದು ಹೇಗೆ ಅದರ ಒಂದು ಕತೆ ರಂಗರೂಪಕ್ಕೆ ಬಂದ ಒಂದು ಕಥೆಯನ್ನು ನಮಗೆ ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಇದು 2-3 ಕಾರಣ ಇದೆ ಒಂದು ರಂಗಾಯಣ ಮೈಸೂರು ಹುಟ್ಟಿ 32 ವರ್ಷಗಳಾಯಿತು ಈ 32 ವರ್ಷಗಳಲ್ಲಿ ಭೈರಪ್ಪನನ್ನು ಕಡೆಗಣಿಸಲಾಗಿತ್ತು ಅವರ ಒಂದು ಯಾವುದೇ ಕಾದಂಬರಿ ಅದು ಪ್ರಕಟ ಆಗಿ 2 ದಿವಸದಲ್ಲಿ ಎಲ್ಲ ಪ್ರತಿಗಳು ಖಾಲಿಯಾಗೋದು ಒಂದು ಅದು ಯಾವ ಕಾದಂಬರಿಕಾರನಿಗೂ ಇಂಥ ಮನ್ನಣೆ ಸಿಕ್ಕಿರಲಿಲ್ಲ ಅವರಿಗೆ ಪ್ರಶಸ್ತಿಗಳ ಬಗ್ಗೆ ನಾನು ಹೇಳಲ್ಲ ಆದರೆ ಅವರ ಕೃತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅವರ ಕೃತಿಗಳು ಭಾರತದಲ್ಲಿ ಎಲ್ಲ ಭಾಷೆಗಳಲ್ಲಿ ಅನುವಾದ ಆಗಿದೆ ಭಾಳ ಗ್ರೇಟ್ ಇದು ಅವರ ಪರ್ವ ಕಾದಂಬರಿಯೇ ಸುಮಾರು 40 ಪ್ರಕಟಣೆಗಳನ್ನು ಕಂಡಿದೆ ಅಂದರೆ ಆಶ್ಚರ್ಯ ಆಗುತ್ತೆ ನಮಗೆ ಅದು ನಮ್ಮ ಒಡನೆ ಇರುವ ಜೀವಿತ ಕಾಲದಲ್ಲಿರುವಂಥ ಒಬ್ಬ ವಯೋವೃದ್ಧರಾದ
ಭೈರಪ್ಪನವರು ಇವತ್ತು ವಿಶ್ವಮಾನ್ಯ ಆಗಿದ್ದಾರೆ. ಹೇಗೆಂದರೆ ಅವರಿಗೆ ಅವರ ಎಲ್ಲ ಕೃತಿಗಳು ಬೇರೆ ಬೇರೆ ರಾಷ್ಟ್ರದ ಭಾಷೆಗಳಲ್ಲಿ ಅನುವಾದಗೊಳ್ತಿದೆ. ಇದು ತಮಾಷೆಯ ಮಾತಲ್ಲ. ಇಂಥ ಒಬ್ಬ ಕೃತಿಯ ಕಾದಂಬರಿಕಾರನನ್ನು ಆತನ ಕೃತಿಯನ್ನು ರಂಗರೂಪಕ್ಕೆ ತರಬೇಕು, ಮೈಸೂರು ರಂಗಾಯಣದಲ್ಲಿ ಅದಕ್ಕೆ ಒಂದು ಸ್ಥಾನ ಕೊಡಬೇಕು ಅಂತ ನನಗೆ ನಿರ್ದೇಶಕ ಆಗೋ ಮೊದಲೇ ಇತ್ತು. ಆ ಒಂದು ಕನಸು ಇರ್ತದಲ್ಲ, ಎಲ್ಲರಿಗೂ ಒಂದು ಕನಸು ಇರ್ತದಲ್ಲ, ನನಗೂ ಒಂದು ಕನಸು ಇತ್ತು. ಅದರಲ್ಲಿ ಭೈರಪ್ಪ ಕನಸು, ಅದು ನನಗೆ ಎರಡು ಕನಸುಗಳಿದ್ದು, ಒಂದು ಕಾರಂತ ಕನಸು, ಒಂದು ಭೈರಪ್ಪ ಕನಸು. ಕಾರಂತರ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತ, ಭೈರಪ್ಪನವರ ಬಗ್ಗೆ ಏನಾದರೂ ಮಾಡಬೇಕು. ಆ ಕನಸಿನ ಭಾಗವಾಗಿ ನಾನು ಬಂದ ತಕ್ಷಣ, ನಾನು ಅಧಿಕಾರ ಸ್ವೀಕರಿಸಿದ ಒಂದು ವಾರದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ಯೋಜನೆಗಳು ಏನು ಅಂತ ನನಗೆ. ಆಗ ನಾನು ನನ್ನ ಯೋಜನೆಗಳನ್ನು ಹೇಳಿದ್ರೆ, ಭೈರಪ್ಪನವರ ಒಂದು ಕಾದಂಬರಿಯನ್ನು ನಾವು ರಂಗರೂಪ ಮಾಡಬೇಕು ಅಂತೇಳಿ ದೊಡ್ಡ ಸುದ್ದಿ ಆಯಿತು, ವಿರೋಧ ವ್ಯಕ್ತವಾಯಿತು. ಭೈರಪ್ಪ ಅಂದ ತಕ್ಷಣ ಉರಿದು ಬಿಡುವವರು ತನಗಿದ್ದರು, ಅವರ ಕಾದಂಬರಿಯನ್ನು ಓದದವರು ಉರಿದು ಬಿದ್ದರು, ಬೇರೆ ಬೇರೆ ಇಜಮಿನವರು ಉರಿದು ಬಿದ್ದರು. ನಾನು ಅದನ್ನು ಲೆಕ್ಕಿಸದೆ ಅವರ ಕಾದಂಬರಿಯನ್ನು ಮಾಡುವಾಗ ಪರ್ವವನ್ನು ಆಯ್ಕೆ ಮಾಡಿಕೊಂಡ್ವಿ. ಅದಕ್ಕೊಬ್ಬ ಸಮರ್ಥ ನಿರ್ದೇಶಕ ಬೇಕಾಗಿತ್ತು. ನನಗೆ ಕಂಡಿದ್ದು ಭಾರತದಲ್ಲಿ ಇಂಥ ಕೃತಿಗಳ ಜೊತೆ ಆಟವಾಡಬಲ್ಲ ಒಬ್ಬ ಸಮರ್ಥ ನಿರ್ದೇಶಕ ಪ್ರಕಾಶ್ ಬೆಳವಾಡಿ ಅವರನ್ನು. ಯಾಕೆಂದರೆ ರಂಗಪಠ್ಯ ಮಾಡಬೇಕಾಗಿತ್ತು, ನಿರ್ದೇಶನ ಮಾತ್ರ ಅಲ್ಲ, ಅದು ರಂಗಪಠ್ಯ ಅಂತ ಹೇಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಒಂದು ಕಾರಣ ಇದ್ದಿದೆ ಅಂದರೆ, ಭೈರಪ್ಪನವರ ಅನುಮತಿ ಪಡೆಯಬಲ್ಲ ನಿರ್ದೇಶಕ ಬೇಕು ಅಂತ. ಯಾರ್ಯಾರೋ ಮಾಡ್ತೀವಿ, ನಾನು ಮಾಡಿಬಿಡ್ತೀನಿ, ನೀನು ಮಾಡಿಬಿಡ್ತೀನಿ ಅಂದರೆ ಅವರು ಹೋಗಪ್ಪ ಮಾಡು ಅಂತ ಹೇಳಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಅವರ ಅನುಮತಿ ಪಡೆಯುವಂಥ ಒಬ್ಬ ನಿರ್ದೇಶಕನನ್ನು ನಾನು ಕಂಡುಹಿಡಿದ್ವಿ. ಪ್ರಕಾಶ್ ಬೆಳವಾಡಿಯವರು ಬಂದರು, ರಂಗಪಠ್ಯವನ್ನು ರಚಿಸಿದರು. ಆ ಮೂಲಕ ಇದು ನಮ್ಮ ಕನಸು, ಭೈರಪ್ಪನ ಪರ್ವ ಕಾದಂಬರಿಯನ್ನು ರಂಗರೂಪಗೊಳಿಸಿ ನಾಟಕ ಮಾಡುವುದು ಒಂದು ಬಹುದೊಡ್ಡ ಕನಸು. ಅದನ್ನು ಸಾಕಾರಗೊಳಿಸುವ ಹಾದಿ ಬಹಳ ಕಠಿಣವಾಗಿತ್ತು. ಆ ಹಾದಿಯಲ್ಲಿ ಈಗ ನಾವು ಅರ್ಧ ಕ್ರಮಿಸಿದ್ದೇವೆ. ನಾನು ಕೇಳಿರೋ ಮಟ್ಟಕ್ಕೆ ಭೈರಪ್ಪ ಅವರು ತಮ್ಮ ಕೃತಿಗಳನ್ನು ಚಲನಚಿತ್ರ ಮಾಡೋದಕ್ಕಾಗಲಿ ರಂಗರೂಪಕ್ಕೆ ತರೋದಾಗಲಿ ಅಷ್ಟು ಈಸಿಯಾಗಿ ಅವರು ಒಪ್ಕೊಳ್ಳಲ್ಲ, ಅಥವಾ ಈಸಿಯಾಗಿ ಅದನ್ನು ಕೊಡೋದು ಸಹ ಇಲ್ಲ. ಅವರು ನೀವು ಇದನ್ನು ರಂಗರೂಪ ತರಬೇಕು ಅಂತ ಅವರೆಲ್ಲ ಅಪ್ರೋಚ್ ಮಾಡಿದಾಗ ಅವರ ಮೊದಲನೇ ರಿಯಾಕ್ಷನ್ ಹೇಗಿತ್ತು? ಮೊದಲು ಓದ್ಕೊಂಡು ಬನ್ನಿ ಅಂತೇಳಿ. ನಾವು ಓದ್ಕೊಂಡೇ ಹೋಗಿದ್ವಿ, ನೀವು ಓದ್ಕೊಂಡು ಬನ್ನಿ ಅಂತೇಳಿದರು. ಅಲ್ಲಿಂದ ಪ್ರಕಾಶ್ ಬೆಳವಾಡಿಗೆ ಅವ್ರಿಗೂ ಸ್ವಲ್ಪ ಇದಿತ್ತು, ಸಂಬಂಧಗಳಿತ್ತು ಈ ಈ ಸಾಹಿತ್ಯಿಕ ಲೆವೆಲಲ್ಲಿ. ಮತ್ತು ಅವರೇ ಹೇಳಿದರು, ನಾನು ನನ್ನ ಕೃತಿಗಳನ್ನು ಸಿನಿಮಾ ಮಾಡಲಿಕ್ಕೆ ಕೂಡ ನಾನು ಪಕ್ಕನೆ ಕೊಡಲಿಲ್ಲ, ಗಿರೀಶ್ ಕಾರ್ನಾಡರಿಗೆ ಕೊಡಲಿಲ್ಲ, ಅವರು ಅವ್ರು ಬಿ ವಿ ಕಾರಂತರ ಮೂಲಕ ಕೊಟ್ಟರು, ಅದಕ್ಕೆ ನ್ಯಾಯ ಸಲ್ಲಿಸ್ಬೋದು ಅಂತ. ಇದು ಕೂಡ ಹಾಗೆ, ಅಲ್ಲಿಂದ ಇವರು ರಂಗಪಠ್ಯವನ್ನು ರಚನೆ ಮಾಡಿದರು. ಆ ರಂಗಪಠ್ಯವನ್ನು ಅವರು ಓದಿದ ಮೇಲೆ, ಒಂದು ವಾರ ತಗೊಂಡ್ರು ಅದು ಓದೋಕ್ಕೆ, ಓದಿದ ಮೇಲೆ ಅವರಿಗೆ ತುಂಬ ಖುಷಿಯಾಗಿ, ಇಲ್ಲ ನೀವು ಮಾಡಿದ್ದು ಭಾಳ ಚೆನ್ನಾಗಿದೆ. ಯಾಕೆಂದರೆ ಅವರು ರಂಗಪಠ್ಯವನ್ನು ಎಷ್ಟು ವಸ್ತುನಿಷ್ಠವಾಗಿ ಮಾಡಿದ್ದಾರೆ ಅಂದರೆ, ಕೃತಿಗೆ ಎಲ್ಲೂ ಲೋಪವಾಗದ ಹಾಗೆ, ಕೃತಿಯನ್ನು ಬಿಟ್ಟು ಹೊರತಾಗಿ ಇಂಟರ್ಪ್ರಿಟೇಷನ್ ಅಂತ ಹೇಳೋದಾಗಲಿ ಏನು ಮಾಡಿಲ್ಲ, ವಸ್ತು ಆಸ್ ಇಟ್ ಈಸ್ ಪರ್ವ ಕಾದಂಬರಿನ ಇಟ್ಟರೆ ಸಾಕು, ಅದೇ ಒಂದು ದೊಡ್ಡ ಇದಾಗುತ್ತೆ ಅಂಥೇಳಿ ಯಥಾವತ್ತಿಟ್ಟರು. ಮತ್ತು ತಂತ್ರಗಳನ್ನು ಉಪಯೋಗಿಸಿದರು. ಈಗ ಕುಂತಿ ಫ್ಲ್ಯಾಶ್ಬ್ಯಾಕ್ಗೆ ಹೋದಾಗ ಅದನ್ನು ತರೋದು ಕಷ್ಟ ಆಗಬಹುದು. ಮತ್ತು ನೂರಾರು ದೃಶ್ಯಗಳನ್ನು ಲೈಟ್ ಆಫ್ ಮಾಡಿ ಲೈಟ್ ಆನ್ ಮಾಡಿ ಇದ್ದರೆ ಜನಕ್ಕೆ ಬೋರ್ ಆಗೋ ಚಾನ್ಸ್ ಇದೆ. ಒಂದೆರಡು ದೃಶ್ಯಗಳಲ್ಲ, ಇದು ನೂರಾರು ದೃಶ್ಯಗಳು, ನೂರಾರು ಪಾತ್ರಗಳು. ಇದು ರಂಗದ ಮೇಲೆ ಬಂದಾಗ ಗುಬ್ಬಿ ವೀರಣ್ಣನ ನಾಟಕ ಕಂಪನಿ ಥರ ಆಗಿಬಿಡ್ತದೆ. ಆ ಕಾಲದಲ್ಲಿ ಅವರು ಆನೆ ಕುದುರೆ ಎಲ್ಲ ಬಳಸಿದ್ರಂತೆ, ಆ ಸ್ಥಿತಿ ಬಂದುಬಿಡ್ಬೋದು. ಅದಕ್ಕಾಗಿ ಅವರು ರಂಗಪಠ್ಯವನ್ನು ಭಾಳ ತಂತ್ರವನ್ನು ಉಪಯೋಗಿಸಿ, ವೆರಿ ವೆರಿ ಮಾಡರ್ನ್ ಟೆಕ್ನಿಕ್ಗಳನ್ನು ಅವರು ಬಳಸಿ ಅದನ್ನು ಅವರು ಮುಂದಿಟ್ಟಾಗ ಅವ್ರಿಗೆ ಭಾಳ ಖುಷಿಯಾಯಿತು, ಓ ಹೀಗೂ ಮಾಡ್ಬೋದಲ್ವಾ ಅಂತ. ಅಂದರೆ ಅವರಿಗೆ ಕುತೂಹಲ ಇದ್ದದ್ದು, ಪರ್ವವನ್ನು ಕಾದಂಬರಿ ಓದಿದಾಗ ಹೆಂಗೆ ಅನಿಸ್ತದೆ, ನೀವು ರಂಗಪಠ್ಯದ ಮೂಲಕ ನಾವು ತಂದಾಗ ಹೇಗೆ ಅನಿಸ್ತದೆ. ಅಂದರೆ ಅವರ ಅಭಿಪ್ರಾಯದಲ್ಲಿ ಕಾದಂಬರಿಗೆ ಮತ್ತಷ್ಟು ಜೀವ ಕೊಟ್ಟಿದೆ ಅಂತ ಭೈರಪ್ಪನವರು ಸ್ವತಃ ಹೇಳಿದ ಮಾತು. ಮತ್ತು ಭೈರಪ್ಪನವರು ನಾಲ್ಕೈದು ಬಾರಿ ನಮ್ಮ ರಿಹರ್ಸಲ್ ಮಾಡೋಕೆ ಬಂದಿದ್ದರು, ಬಂದು ಸಂಗೀತದ ಬಗ್ಗೆ ಮಾತಾಡಿದರು ಒಂದು ದಿನ ಇಡೀ. ನಮಗೆ ಆಗ ಗೊತ್ತಾಗಿದ್ದು, ಭೈರಪ್ಪನವರಿಗೆ ಡಾಕ್ಟರೇಟ್ ಇದು ಸಿಕ್ಕಿದ್ದು ಅವರಿಗೆ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಬರೆದ ಥೀಸಿಸ್ನಿಂದ. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಅಪಾರವಾದ ಜ್ಞಾನ ಅವರಿಗೆ, ಅಪಾರವಾದ ಜ್ಞಾನ. ಅವರು ನನ್ನ ಪರ್ವದಲ್ಲಿ ಸಂಗೀತ ಹೇಗಿರಬೇಕು ಅಂತ ಹೇಳೋ ಟಿಪ್ಸನ್ನು ಕೊಡ್ತಾ ಹೋದರು. ನನ್ನ ಸಂಗೀತದಲ್ಲಿ ಯಾರು, ನನ್ನ ಪರ್ವದಲ್ಲಿ ಭೀಮ ಅಂದರೆ ಏನು, ಅವನ ಪಾತ್ರಗಳು ಹೇಗೆ ಬರಬೇಕು, ಇದ್ರ ಬಗ್ಗೆ ನಮ್ಮ ಕಲಾವಿದರೊಂದಿಗೆ ಐದಾರು ಬಾರಿ ಬಂದು ದಿನ ಇಡೀ ಇದ್ದು ಚರ್ಚೆ ಮಾಡಿ ಅವರಿಗೆ ಟಿಪ್ಸ್ ಕೊಟ್ಟು, ಇವತ್ತು ಏನಾದರೂ ಅದಕ್ಕಾಗಿ ನಾವು ನಾಟಕ ಅಂತ ಕರೆದೇ ಇಲ್ಲ ಇದನ್ನು, ಇದನ್ನು ಮಹಾರಂಗ ಪ್ರಯೋಗ ಅಂತ ಕರೆದಿದ್ದೀವಿ. ಅಂದರೆ ಭಾರತೀಯ ರಂಗಭೂಮಿಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಕೂಡ ಕೊರೋನಾ ಕಾಲದಲ್ಲಿ ಚಟುವಟಿಕೆ ನಿಲ್ಲಿಸಿತ್ತು, ನೀನಾಸಂ ರಂಗಶಿಕ್ಷಣ ಶಾಲೆ. ಅಂಥ ಸಂದರ್ಭದಲ್ಲಿ ನಾವು
ಕನ್ನಡ ಕಾಯಕ ವರ್ಷದಲ್ಲಿ ಇದನ್ನು ತಕೊಂಡಾಗ ಇದೊಂದು ಮಹಾರಂಗ ಪ್ರಯೋಗ ಆಗಬೇಕು. ಸುಮಾರು 7.5 ತಾಸುಗಳ ನಾಟಕ. ಆರಂಭದಲ್ಲಿ 9 ತಾಸು ಇತ್ತು. ಅದಂದರೆ ನಮಗೆ ಆಡಿಯನ್ಸ್ಗೆ ಆದರೂ 9 ತಾಸನ್ನು ಕೂತು ನೋಡ್ತಾರಲ್ಲ ಅಂತ. ನಮಗೆ ಮೊದಲ ಪ್ರಶ್ನೆ ಇಟ್ಟದ್ದೇ ಸಾರ್ವಜನಿಕರು, ಪ್ರೇಕ್ಷಕರು, ಅನೇಕರು ಇದನ್ನು ಕೂತು ನೋಡ್ತಾರಾ, ಇಷ್ಟೊಂದು ದೊಡ್ಡ ನಾಟಕ ಅಂತ ಹೇಳ್ತಿರಲ್ಲ, ಯಾವನು ಕೂರೋದು, ಸೊಂಟ ನೋಯೋದಿಲ್ವಾ, ಅದು ಇತ್ಯಾದಿ ಪ್ರಶ್ನೆಗಳನ್ನು ಮಟ್ಟರು. ಆದರೆ ಯಾವಾಗ ರಂಗದ ಮೇಲೆ ನಾಟಕ ಬಂತೋ ಅದಕ್ಕೆಲ್ಲ ಉತ್ತರ ಸಿಗ್ತಾ ಹೋಯಿತು. ಜನ ಕೂತು ನೋಡಿದರು, ನಾಟಕ ಯಶಸ್ವಿ ಆಯಿತು. 10 ನಿಮಿಷ ಕೂತು, ಮೊಬೈಲ್ ಇಲ್ಲ ಅಂದ್ರೆ, ನನ್ನ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದ್ರೆ 10 ನಿಮಿಷನೂ ಕೂರಕ್ಕಾಗಲ್ಲ. ಕೂತು 2 ನಿಮಿಷದಲ್ಲಿ ಮೊಬೈಲ್ ನೋಡ್ತೀವಿ ಅಂತದ್ರಲ್ಲಿ ನೀವು ಹೇಳ್ತಾ ಇದ್ದೀರಿ. 8 ಗಂಟೆಗಳ ಕಾಲ ಈಗ ಫಿಲಂಗಳನ್ನೇ 2 ಗಂಟೆಗಿಂತ ಜಾಸ್ತಿ ಆದ್ರೆ ಜನ ನೋಡಲ್ಲ. ಇನ್ನು 8 ಗಂಟೆಗಳ ಕಾಲ ಅಂದ್ರೆ ಅದು ಸಾಧ್ಯ ಆಗಿದ ಮೊದಲನೇ ಪ್ರಯೋಗದಲ್ಲಿ ನೀವು ನಿಮಗೆ ಹೇಗಿತ್ತು, ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು, ಕೂರ್ತಾರೆ ಜನ? ಇಲ್ಲ, ನನಗೆ ಈಗ ನೋಡಿ, ಕೋಟಿ ದುಡ್ಡು ಸುರಿದು ಸಿನಿಮಾ ಮಾಡುವ ಮಾಡ್ತಾರಲ್ಲ ಅವರ ಒಂದು ತುಮಲ ಇರ್ತದಲ್ಲ, ಭಯ ಇರ್ತದಲ್ಲ, ಅದು ನನಗಿತ್ತು. ಏನಂದ್ರೆ ಅದು ಏನಾದರೂ ಫೇಲ್ ಆದರೆ ಎಲ್ಲದರ ಹೊಣೆ ನಾನು ಹೊರಕಬೇಕಾಗಿತ್ತು ಒಂದು. ಯಾಕೆಂದರೆ ವಿರೋಧಿಗಳು ಆಗಾಗಲೇ ವಿರೋಧವನ್ನು ಮಾಡಿದರು, ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ರು, ಪರ್ವ ವಿರೋಧಿ ಗುಂಪು ಅಂತ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡು ಭಾಳ ಸಕ್ರಿಯವಾಗಿದ್ದರು. ಇದು ಅಂದರೆ ಕಾಯ್ತಾ ಇದ್ದರು ಇದು ವಿಫಲ ಆಗಬೇಕು ಅಂತ. ಈ ಪ್ರಶ್ನೆಗಳನ್ನು ಕೇಳಿದರು ಪತ್ರಕರ್ತರು, ಕೇಳಿದರು ಇದನ್ನು ಕೂರ್ತಾರ ಅಂತ. ಯಾವಾಗ 4 ಪುಟ 5 ಪುಟದಷ್ಟು ಡೈಲಾಗನ್ನು ಒಬ್ಬ ಕಲಾವಿದ ಟಕ 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 ಹೇಳ್ತಾ ಹೋಗ್ತಾನೆ, ಅದನ್ನು ಯಾವಾಗ ಎಂಜಾಯ್ ಮಾಡತೊಡಗ್ತಾರೆ, ನನಗೆ ಆಶ್ಚರ್ಯ ಅನಿಸಿದವು. ನಮ್ಮ ಅದ್ಭುತ ಪ್ರೇಕ್ಷಕರು ನೀವು ಒಳ್ಳೆಯದನ್ನು ಕೊಟ್ಟರೆ ಸ್ವೀಕರಿಸ್ತಾರೆ ಅಂತ ಹೇಳೋದಕ್ಕೆ ಪರ್ವ ಸಾಕ್ಷಿ. ಎದ್ದು ನಿಂತು 10 ನಿಮಿಷ ಚಪ್ಪಾಳೆ ತಟ್ಟಿದ್ದಿದೆ ಬೆಂಗಳೂರಿನಲ್ಲಿ ಎಲ್ಲ ಕಡೆ. ನಾಟಕ ಮುಗಿಯುತ್ತೆ, ನಾಟಕ ಮುಗಿಯುವಾಗ ನಾವು 10:30 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನಾಟಕ 7:30 ಗಂಟೆಗೆ ಮುಗಿಯುತ್ತೆ, ಸಂಜೆ 7:30 ಮುಗಿಯುತ್ತೆ. 7:30 ಮುಗಿದ ಮೇಲೆ ಜನ ಓಡಿ ಹೋಗಿಲ್ಲ, ಎದ್ದು ನಿಂತು ಇದು ಕಲಾವಿದರು ನಡೆದು ಹೋಗ್ತಾರೆ ಪ್ರೇಕ್ಷಕರ ಮಧ್ಯೆ, ಚಪ್ಪಾಳೆ ತಟ್ತಾರೆ, 2, 3, 4 ನಿಮಿಷ ಚಪ್ಪಾಳೆ ತಟ್ತಾರೆ ಎದ್ದು ನಿಂತು. ಇದು ಆ ನಾಟಕಕ್ಕೆ ಇರುವ ಶಕ್ತಿ. ನಾನು ಅದನ್ನು ನಮ್ಮ ಶಕ್ತಿ ಅಂತ ಹೇಳಿಲ್ಲ, ನಾನು ಅದನ್ನು ಭೈರಪ್ಪನವರ ಶಕ್ತಿ, ಪ್ರಕಾಶ್ ಬೆಳವಾಡಿಯ ಶಕ್ತಿ, ಮತ್ತು ಮೈಸೂರು ರಂಗಾಯಣ ಕಲಾವಿದರ ಶಕ್ತಿ. ಆ ಕಲಾವಿದರ ಆಯ್ಕೆಯಲ್ಲೂ ನಾವು ಭಾಳ ಎಚ್ಚರ ವಹಿಸಿದ್ದೀವಿ. ಎಲ್ಲ ಡಿಪ್ಲೊಮಾ ಹೋಲ್ಡರ್ಸ್, ರಂಗಭೂಮಿಯ ಬಗ್ಗೆ ತಿಳ್ಕೊಂಡವರು, ರಂಗಭೂಮಿಯಲ್ಲಿ ನಟರಾಗಿ ಎನರ್ಜಿ ಅವರಿಗಿದೆಯೇ, ನೀವು ಸಸ್ಟೈನ್ ಮಾಡಬೇಕಲ್ವಾ 7:30 ಗಂಟೆ ನಾಟಕವನ್ನು ರಂಗದಲ್ಲಿ ಒಬ್ಬ ಬರಬೇಕಾದ್ರೆ ಅವನ ಎನರ್ಜಿ ಆಗಿರಬೇಕು. ಹಾಂ, ಅದನ್ನು ಅವನು ಅದೇ ಈಗ ಪ್ರಾರಂಭದ ದೃಶ್ಯದ ಎನರ್ಜಿ ಕೊನೆಯ ದೃಶ್ಯದಲ್ಲಿ ಎನರ್ಜಿ ಇರಬೇಕಲ್ವಾ, ಇದೆಲ್ಲ ನೋಡಿ ಆ ಪಾತ್ರಗಳಿಗೆ ಹೇಗೆ ಸೂಟ್ ಆಗಬಲ್ಲ, ಪಾತ್ರದ ಎನರ್ಜಿ ಆಗಿದೆ, ಅವನ ವಾಯ್ಸ್ ಆಗಿದೆ, ಇದೆಲ್ಲವನ್ನು ಅಳೆದು ತೂಗಿ ಮಾಡಿ ನಾವು ಸುಮಾರು 4-5 ತಿಂಗಳು ರಿಹರ್ಸಲ್ ಆಗಿದೆ. ಅಂದರೆ ಇದೇನು ತಮಾಷೆ ಅದಲ್ಲ, ಯಾಕೆಂದರೆ ನಾವು ಇವತ್ತು ಕರ್ನಾಟಕದ ಬೇರೆ ಬೇರೆ ಕಡೆಗೆ ಹೋಗ್ತಾಯಿದ್ವಿ. ಅದನ್ನು ಹೋಗುವ ಮುಂಚೆ ನಮಗೆ ಅದರ ನನಗಂತೂ ಪೂರ್ತಿ ಅದರ ಮನನ ಆಗಿತ್ತು. ಅಂದರೆ ಪೇಪರ್ ವರ್ಕನ್ನು ಮಾಡಿದ್ವಿ, ಸರ್ಕಾರದ ಮುಂದೆ ಇಟ್ಟಿವಿ ಇದನ್ನು ನೋಡಿ. ಇದೊಂದು ನಮಗೆ ಆಶ್ಚರ್ಯ ಏನು ಗೊತ್ತಾ, ಮತ್ತು ಸಂತಸ ಏನು ಗೊತ್ತಾ, ಒಂದು ನಾಟಕ ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ. ಹಾಂ, ಹೌದು, ಅದು ತಮಾಷೆಯ ಮಾತಲ್ಲ. ಸ್ವತಃ ಮುಖ್ಯಮಂತ್ರಿಯವರು ಬಜೆಟ್ ಅಯವ್ಯಯದಲ್ಲಿ ಪರ್ವದ ಬಗ್ಗೆ ಘೋಷಣೆ ಮಾಡ್ತಾರೆ. ಇದು ರಂಗಭೂಮಿಯೆಲ್ಲ ಕಲಾವಿದರಿಗೆ ಸಂದ ಗೌರವ ಅಂತ ಹೇಳ್ತೀನಿ. ಹೊಟ್ಟೆ ಕಿಚ್ಚು ಪಡಬಾರ್ದು ಯಾರು, ರಂಗಭೂಮಿ ತಾನೇ ಇದು. ಹೌದು, ಪರ್ವನೇ ಆಗಿರಲಿ, ರಂಗಭೂಮಿ ತಾನೇ. ಒಂದು ರಂಗಭೂಮಿ ಒಂದು ನಾಟಕ ವಿಧಾನಸಭೆಯಲ್ಲಿ ಚುಕ್ಕೆ ಪ್ರಶ್ನೆಗಳು ಕೇಳ್ತಾರೆ ವಿರೋಧಿಗಳು. ಕೇಳಲಿ, ಈ ನಾಟಕದಿಂದ ಏನು ಪ್ರಯೋಜನ ಆಯಿತು, ಈ ನಾಟಕದಲ್ಲಿ ಏನು ಸಾಮಾಜಿಕ ಸುಧಾರಣೆ ಆಯಿತಾ, ಚುಕ್ಕೆ ಪ್ರಶ್ನೆಗಳನ್ನು MLAಗಳು MLCಗಳು ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಸ್ವತಃ ಬಜೆಟ್ ಆಯವ್ಯದಲ್ಲಿ ಘೋಷಣೆ ಮಾಡ್ತಾರೆ, ಪರ್ವದ ಬಗ್ಗೆ ಚರ್ಚೆ ಆಗುತ್ತೆ. ಸೊ ಈ ರೋಮಾಂಚನ ಇದೆಯಲ್ಲ, ರಂಗಭೂಮಿಯ ರೋಮಾಂಚನ ಇದು ಅಂತ. ಯಾರು ನಮ್ಮನ್ನು ಟೀಕಿಸಿದ್ದರು, ಯಾರು ಇದನ್ನು ಸ್ವಲ್ಪ ಅಪಸ್ವರ ಎತ್ತಿದ್ರು, ಆ ಅಪಸ್ವರಗಳೆಲ್ಲ ಸ್ವರಗಳಾದವು, ಟೀಕೆಗಳು ಮೆಚ್ಚುಗೆ ಆದವು. ನಮ್ಮ ಬೇರೆ ಬೇರೆ ದ ವೀಕ್ ಅಂತ ಪತ್ರಿಕೆ, ದ ಹಿಂದೂ, ಯಾವುದು ನ್ಯಾಷನಲ್ ಲೆವೆಲ್ ಪತ್ರಿಕೆ ಅಂತ ನಾವು ಸ್ವಲ್ಪ ಪರಿಗಣನೆ ಮಾಡಿ, ಅಂಥ ಪತ್ರಿಕೆಗಳು 2-3 ಪುಟ ವಿಮರ್ಶೆಗಳನ್ನು ಬರೆದು, ವಿಮರ್ಶೆಗಳು ಟೀಕೆ ಇರಲಿಲ್ಲ, ಮೆಚ್ಚುಗೆಯ ವಿಮರ್ಶೆಗಳಾಗಿದ್ದವು. ಇದು ನನಗೆ ಅನಿಸೋದು ಕನ್ನಡ ಕಾಯಕ ವರ್ಷ, ಅದರಲ್ಲಿ ಭಾರತೀಯ ರಂಗಭೂಮಿಗೆ ಕನ್ನಡ ರಂಗಭೂಮಿ ಕೊಟ್ಟ ಕೊಡುಗೆ ಅಂತ ನಾನು ಭಾವಿಸ್ತೇನೆ. ಪರ್ವವನ್ನು ಯಾಕೆ ನೋಡಬೇಕು ಇವತ್ತು? ಭೈರಪ್ಪ ವಿಶ್ವಮಾನ್ಯ, ಕುವೆಂಪು ಹೇಗೋ ಹಾಗೆ ಭೈರಪ್ಪನವರಿಗೆ ಗೌರವ ಕೊಡಲಿಕ್ಕಾದರೂ ನೀವು ನೋಡಬೇಕು, ಭೈರಪ್ಪನವರ ಆ ಕೃತಿಗೆ ಗೌರವ ಕೊಡಲಿಕ್ಕಾದರೂ ನೋಡಬೇಕು, ನಮ್ಮ ಮಣ್ಣಿನ ಮಗನ ನಾಟಕ ಅಂತೇಳಿ ಅವರು ನೋಡಬೇಕು, ಭೈರಪ್ಪನವರಿಗಾಗಿ ನೀವು ನಾಟಕ ನೋಡಿ, ಭೈರಪ್ಪನವರ ಗೌರವಕ್ಕಾಗಿ ನೀವು ನೋಡಿ,
ಕರ್ನಾಟಕ ಸರ್ಕಾರದಿಂದ ರಂಗಭೂಮಿ ಅಭಿವೃದ್ಧಿಗಾಗಿ ಅಥವಾ ಇಷ್ಟೆಲ್ಲ ಪ್ರೋತ್ಸಾಹ ಮಾಡ್ತಿರಬೇಕಾದ್ರೆ ಕೆಲವರು ಕೇಳೋದುಂಟು, ಏಕ ಸರ್ಕಾರದಿಂದ ಇದೆಲ್ಲ ಬರುತ್ತಪ್ಪ, 200 ರೂಪಾಯಿ ಟಿಕೆಟ್ ಯಾಕೆ ಮಾಡಬೇಕು, ಉಚಿತವಾಗಿ ಕೊಡಬಹುದಲ್ಲ ಅಂತ ಕೆಲವರು ಕೇಳಿರೋದುಂಟು. ಯಾಕೆಂದ್ರೆ ಇಷ್ಟೆಲ್ಲ ಮಾಡಿದ್ರೆ, ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೆ ಸಾರ್ವಜನಿಕರಿಗೆ ಉಚಿತವಾಗಿ ಕೊಟ್ಟಿದ್ದಿದ್ರೆ ಇದು ಅನುಕೂಲ ಆಗ್ತಾ ಇತ್ತಲ್ವಾ ಅನ್ನೋದೊಂದು ಭಾವನೆ ಇದೆ. ನಿಮ್ಮ ಕಿವಿಗೂ ಬಿದ್ದಿತ್ತಾ ಇದು? ಬಿದ್ದಿದೆ, ಆದರೆ ಘನತೆಗೆ ಕುಂದಾಗುತ್ತೆ. ಒಂದು ಕಲೆಗೆ ಒಂದು ಘನತೆ ಇದೆ. ನೀವು ಎಲ್ಲವನ್ನೂ ಉಚಿತವಾಗಿ ಕೊಟ್ಟರೆ ಅದು ಘನತೆ ಇರೋದಿಲ್ಲ. 200 ರೂಪಾಯಿ ಅಂತ ಹೇಳೋದು ದೊಡ್ಡ ದುಡ್ಡಲ್ಲ ಈ ನಮ್ಮ ಪ್ರೊಡಕ್ಷನ್ ದೃಷ್ಟಿಯಿಂದ. ನಮಗೆ ನಮ್ಮ ಸಂಚಾರಕ್ಕೆ ಸರ್ಕಾರ ಕೊಟ್ಟಿದೆ, ಜೊತೆಗೆ ನಮ್ಮಲ್ಲಿ ಸುಮಾರು 35 40 ಕಲಾವಿದರಿದ್ದಾರೆ. ಕಳೆದ 2 ವರ್ಷದಿಂದ ಅವರಿಗೆ ನಮ್ಮ ಮಾಸಿಕ ಸಂಭಾವನೆ ಕೊಡ್ತಾ ಇದ್ದೇವೆ. ಅದೇ ಲಕ್ಷಾಂತರ ರೂಪಾಯಿಗಳಾಗಿದೆ, ಸುಮಾರು 40-45 ಲಕ್ಷ ರೂಪಾಯಿಗಳನ್ನು ನಾವು ಸಂಭಾವನೆ ಕೊಟ್ಟಿದ್ದೇವೆ. ಇನ್ನು 200 ರೂಪಾಯಿದ ಬಗ್ಗೆ ಧ್ವನಿ ಅಲ್ಲ ಅದು. ಯಾಕೆಂದರೆ ಯಾವುದೇ ನಾಟಕವನ್ನು, ಇದು ಬಿ ವಿ ಕಾರಂತರು ಹೇಳಿದ ಮಾತು, ಪುಕ್ಸಟೆ ನೋಡಬಾರ್ದು. ಒಂದು ಕಲೆಗೆ ಒಂದು ಬೆಲೆ ಇದೆ. ನೀವು ಅದನ್ನು, ಅವನು ಬರ್ತಾನೆ ಯಾರೋ ಒಬ್ಬ, ದುಡ್ಡು ಕೊಟ್ಟಿರೋದಿಲ್ಲ, ಅರ್ಧ ನಿಂತು ಹೋಗ್ತಾನೆ, ಕೂತು ನೋಡ್ತಾನೆ, ಅಲ್ಲಿಂದ ಅವನು ಹೊರಟೋಗ್ತಾನೆ, ದುಡ್ಡು ಕೊಟ್ಟಿಲ್ಲಲ್ಲ. ಇಲ್ಲಿ ದುಡ್ಡು ಕೊಟ್ಟವರಿಗೆ ಅದರ ಬೆಲೆ ಗೊತ್ತಿರ್ತದೆ. ನಾನು ಹೇಳೋದು, ನಮ್ಮಲ್ಲಿ ಭೂಮಿಗೀತದಲ್ಲಾಗಲಿ ನಮ್ಮ ಮೈಸೂರಿನಾಗಲಿ ಇದುವರೆಗೆ ಫ್ರೀ ತೋರಿಸಿಲ್ಲ. ನಾನು ಬಂದ ಮೇಲೆ ಅಂತೂ ಉಚಿತ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಒಂದು ದಿನಕ್ಕಾಗಿ ಕಾಯ್ತಾ ಇದ್ದೀವಿ. ಒಂದು ಎಲ್ಲರಿಗೂ ಅನ್ಸೋದು, 8 ಗಂಟೆಗಳ ಕಾಲ ರಂಗಪ್ರಯೋಗ ಹೇಗಪ್ಪ, ಮಧ್ಯ ಊಟ ಕಾಫಿ ತಿಂಡಿ ಅಥವಾ ವಾಶ್ರೂಮಿಗೆ ಹೋಗೋದು ಇಲ್ಲ, ಇದು 8 ಗಂಟೆ ಬೆಳಗ್ಗೆ ಕೂತ್ಬಿಟ್ರೆ 10:30 ಸಂಜೆ 7 ಗಂಟೆ ತನಕ ಹೇಳೋ ಹಾಗೆ ಇಲ್ವಾ, ಏನು ಇದು? ಇಲ್ಲ, ಅದಕ್ಕೆ ಅದು ಯೋಜಿತ ನಾಟಕ. ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾಟಕವನ್ನು ಕಟ್ಟುವಾಗಲೇ ಈ ಪರ್ವದಲ್ಲಿ 4-5 ಎಪಿಸೋಡ್ ಬರುತ್ತೆ. ನಿಯೋಗ ಪರ್ವ, ಯುದ್ಧ ಪರ್ವ, ಈ ಥರದೆಲ್ಲ ಪರ್ವಗಳು ಬರ್ತವೆ. ಈ 5 ಪರ್ವಗಳು ಬರ್ತವೆ. ಈ 5 ಪರ್ವಗಳಲ್ಲಿ ನಾವು 4 ಬ್ರೇಕ್ಗಳನ್ನು ಕೊಟ್ಟಿದ್ದೇವೆ, 4 ವಿರಾಮ. ನಾಟಕದ ಪ್ರಾರಂಭದಲ್ಲಿ ಒಂದು 1.5-2 ಗಂಟೆ ನಾಟಕ, ಒಂದು ಎಪಿಸೋಡ್ ಆದಮೇಲೆ ಒಂದು ಬ್ರೇಕ್ ಇದೆ, ವಾಶ್ರೂಮಿಗೆ ಹೋಗೋದು ಟೀ ಬ್ರೇಕ್ ಅಂತ. ಅಲ್ಲಿಂದ ಮಧ್ಯಾಹ್ನ 1/2 ಗಂಟೆ ಲಂಚ್ ಬ್ರೇಕ್ ಇದೆ. ಅಲ್ಲಿಂದ 3:30 ಒಂದು ಟೀ ಬ್ರೇಕ್ ಇದೆ. 5:30 ಒಂದು ಬ್ರೇಕ್ ಇದೆ. ಬ್ರೇಕ್ಗಳಿದೆ. ಜನ ಹೊರಗೆ ಹೋಗಿ ಅದನ್ನು ರಿಲ್ಯಾಕ್ಸ್ ಮಾಡಿಕೊಂಡು ವಾಶ್ರೂಮಿಗೆ ಹೋಗಿ ಟೀ ಕುಡಿದು ಮತ್ತೆ ಬಂದು ಕೂತ್ಕೊಳ್ಬೋದು. 10 ನಿಮಿಷ, 15 ನಿಮಿಷ, 1/2 ಗಂಟೆ, ಹೀಗೆ ವಿರಾಮಗಳು ಮಧ್ಯೆ ಇದೆ. ನಾಟಕವನ್ನು ಯೋಜಿತ ರೀತಿಯಲ್ಲಿ ಕಟ್ಟಿದ್ದೇವೆ. ಹಾಗಾಗಿ ಅವರಿಗೆ ಯಾವ ತ್ರಾಸವೂ ಆಗೋದಿಲ್ಲ. ಈಗ 24 ಶೋಗಳಾಗಿದೆ ಈಗಾಗಲೇ. ಎಲ್ಲಲ್ಲಿಯೂ ಇಡೀ ರಾಜ್ಯದಲ್ಲಿ ಒಂದೇ ಭಾವ. ಓ, ಅಲ್ಲಿಯವರಿಗೆ ಬೇರೆ ಅಭಿಪ್ರಾಯ, ಇಲ್ಲಿಯವರಿಗೆ ಬೇರೆ ಅಭಿಪ್ರಾಯ ಇಲ್ಲ. ಇನ್ನೂ ಒಂದು, ನಾವು 200 ರೂಪಾಯಿನ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ 200 ರೂಪಾಯಿಯೇ, ಅದರಲ್ಲಿ ವ್ಯತ್ಯಾಸ ಮಾಡಿಲ್ಲ. ಕಲಬುರಗಿಯಲ್ಲೂ 200 ರೂಪಾಯಿ, ಹಾಸನದಲ್ಲೂ 200, ಬೆಂಗಳೂರಲ್ಲೂ 200 ರೂಪಾಯಿ. ಈಗ ಈ ಒಂದು ನಾಟಕವನ್ನು ಇನ್ನೂ ಚೆನ್ನಾಗಿ ಆಸ್ವಾದಿಸಲು ಇದರ ಪೂರ್ವಭಾವಿಯಾಗಿ ಯಾವುದಾದ್ರೂ ಪುಸ್ತಕನ ಅಥವಾ ಯಾವುದಾದ್ರೂ ಓದೋದು ಅಥವಾ ಇದ್ರ ರಿಲೇಟೆಡ್ ಯಾವ ಥರ ಪೂರ್ವ ಸಿದ್ಧತೆ ಏನಾದರೂ ಆಸಕ್ತಿ ಇರೋರಿಗೆ ಮಾಡ್ಕೊಂಬಂದ್ರೆ ಇನ್ನೂ ಚೆನ್ನಾಗಿ ನಾವು ಇದನ್ನು ಅನುಭವಿಸ್ಬೋದು ಅನ್ನೋದು ಏನಾದರೂ ಗೊತ್ತಿಲ್ಲ ಅವರಿಗೆ? ಸಿಗಬಹುದೇ ಇಲ್ಲ. ಪರ್ವವನ್ನು ನಾನೇಕೆ ಬರದೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ಪರ್ವ ನಾನೇಕೆ ಬರದೆ ಅಂತ. ಅದು ಎಲ್ಲಿ ಸಿಗುತ್ತೆ ಅದು ಗೊತ್ತಿಲ್ಲ ನನಗೆ. ಕಳೆಗರಾಗಿ ಸಿಕ್ಕರೆ ಓದ್ಬೋದು. ಮತ್ತೆ ಇದು ಯಾರಾದರೂ ಪ್ರಕಾಶಕರು ಇಲ್ಲಿದ್ದರೆ ನಾನು ಅವರಿಗೆ ವಿನಂತಿ ಮಾಡ್ತೇನೆ, ಭೈರಪ್ಪನವರ ಕೃತಿಗಳು ನೀವು ಪ್ರಕಾಶನದಲ್ಲಿದೆ, ಬಂದಿಡಿ ಅಲ್ಲಿ ಬೇರೆ ಕೃತಿಗಳನ್ನು ಓದೋಕ್ಕೆ. ಮತ್ತು ಅವರು ಜ್ಞಾನಪೀಠ ಪ್ರಶಸ್ತಿಗಿಂತ ಮೀರಿದವರು ಭೈರಪ್ಪನವರು. ನಮಗೀಗ ಈಗಿನ ವರ್ತಮಾನ ಕಾಲದಲ್ಲಿ ನಮಗೆ ಆ ಯುಗಗಳು, ಕುವೆಂಪು ಮತ್ತು ಆ ಯುಗಗಳಿದ್ದೀವಲ್ಲ, ಒಂದು ಸಾಹಿತಿಗಳು, ಶ್ರೇಷ್ಠ ಮಟ್ಟದ ಸಾಹಿತಿಗಳು ಅಂತ ಏನು ಕರಿತೀವಿ, ಅಗ್ರಮಾನ್ಯರು, ಆ ಯುಗಗಳು ಕಳೆದು ಹೋಗಿದೆ. ಈಗ ವರ್ತಮಾನದಲ್ಲಿ ಇರೋದು ಯಾರು? ಭೈರಪ್ಪ ಒಬ್ಬರೇ. ಅವ್ರಿಗೆ ಗೌರವಿಸಬೇಕಾದ್ದು ನಮ್ಮ ಧರ್ಮ ಆಗ್ಬೋದು ಅಂತ ನಾನಾದರೂ ತಿಳ್ಕೊಂಡಿದ್ದೇನೆ. ಈಗ ಇನ್ನೊಂದು 2 ಪ್ರಶ್ನೆಗಳು. ಈಗ ಕಾರ್ಯಕ್ರಮ ಎಲ್ಲ ನಾಟಕಗಳು ಶುರುವಾಗಕ್ಕಿಂತ ಮುಂದೆ ಸಭೆ ನಡೆಯುತ್ತೆ, ಮುಗಿದ್ಮೇಲೆ ಸಮಾರೋಪ ಸಮಾರಂಭ ನಡೆಯುತ್ತೆ, ಮಧ್ಯದಲ್ಲಿ ಸನ್ಮಾನ ಕಾರ್ಯಕ್ರಮಗಳು ನಡೆಯುತ್ತೆ. ಇದು ನಡೆದು ಬಂದಿರುವಂಥ ಪದ್ಧತಿ ಅದು ನಡ್ಕೊಂಡು ಬಂದಿದೆ. ಇದರಲ್ಲೂ ಅದೇ ಥರ ಮಧ್ಯ ಸನ್ಮಾನ ಕಾರ್ಯಕ್ರಮಗಳು, ಸ್ಟಾರ್ಟಿಂಗಲ್ಲಿ ಭಾಷಣ ಕಾರ್ಯಕ್ರಮಗಳು, ಈ ಥರದ್ದೇನಾದರೂ ಇರ್ತದ? ಸಂಪೂರ್ಣವಾಗಿ ಇದನ್ನೆಲ್ಲ ನಿಷೇಧಿಸಲಾಗಿದೆ. ಯಾಕೆ ನಿಷೇಧ ಮಾಡಿದ್ದೀವಿ ಅಂದರೆ, ನಾಟಕದ ಗುಣಮಟ್ಟಕ್ಕೆ ಅದು ಪೆಟ್ಟು ಬೀಳುತ್ತೆ. ನಾಟಕದ ದೀರ್ಘ ನಾಟಕ ಆದ್ದರಿಂದ ನಮಗೆ ನಾಟಕವೇ ಮುಖ್ಯ, ಆದ್ದರಿಂದ ನಾಟಕಕ್ಕಿಂತ ಇನ್ಯಾವುದೇ ಮುಖ್ಯ ಅಲ್ಲ. ಯಾವುದೇ ಗೆಸ್ಟ್ ಬಂದರೂ ಕೂಡ ಅವರು ನಾಟಕದ ವೀಕ್ಷಕರು ಮಾತ್ರ. ನಾವು ಆನ್ ಸ್ಟೇಜಲ್ಲಿ ಯಾವುದೇ ಸಮಾರಂಭನ ಇಟ್ಟಿಲ್ಲ, ಮಧ್ಯದಲ್ಲಿ ಯಾವುದೇ ಸನ್ಮಾನ ಕಾರ್ಯಕ್ರಮಗಳು ಇರೋದಿಲ್ಲ, ಏನೂ ಇರೋದಿಲ್ಲ. ನಾಟಕ ನೇರವಾಗಿ 10:30 ಗಂಟೆಗೆ 3rd bell ಹೊಡೆಯುತ್ತೆ, ನಾಟಕ ಪ್ರಾರಂಭ ಆಗುತ್ತೆ. ವೀಕ್ಷಕರೇ, ಪರ್ವ ರಂಗಪ್ರಯೋಗದ ಟಿಕೆಟ್ಗಳು
ನೀವು ಆನ್ಲೈನ್ ಮೂಲಕ ಸಹ ಟಿಕೆಟ್ ಅನ್ನು ಪಡೆಯಬಹುದಾಗಿದ್ದು www.rangayana.org ಅಲ್ಲೂ ಸಹ ಟಿಕೆಟ್ಗಳು ಲಭ್ಯವಿರುತ್ತವೆ. ರಂಗಪ್ರಯೋಗ ಪ್ರಾರಂಭವಾಗುವ 15 ನಿಮಿಷ ಮುಂಚೆಯೇ ಬಂದು ಆಸೀನರಾಗಿ ಈ ಒಂದು ಮಹಾರಂಗಪ್ರಯೋಗಕ್ಕೆ ಸಾಕ್ಷಿಯಾಗಲಿ ಅಂತ ನಾನು ಪಿ ಆರ್ ಸ್ಪೆಷಲ್ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಪರ್ವ ಆಯೋಜನೆಯ ಕುರಿತಾಗಿ ಮಾತನಾಡಿದ ಶ್ರೀತ ಅದ್ದಂಡ ಕಾರ್ಯಪ್ಪ ಅವರಿಗೆ ಧನ್ಯವಾದಗಳು ಸರ್. ಧನ್ಯವಾದ, ನಮಸ್ಕಾರ. ಈ ಕೂಡಲೇ ನಿಮ್ಮ ಟಿಕೆಟನ್ನು ಕಾಯ್ದಿರಿಸಿಕೊಳ್ಳಿ ಹಾಗೂ ಈ ಮಹಾರಂಗ ಪ್ರಯೋಗಕ್ಕೆ ಸಾಕ್ಷಿಯಾಗಿ ಒಂದು ವಿಶೇಷ ಅನುಭವವನ್ನು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು.